ಯಲ್ಲಾಪುರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 63,000 ಬಡ ಕುಟುಂಬಗಳಿಗೆ ಹೆಬ್ಬಾರ್ ರೇಷನ್ ಕಿಟ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆದ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರಿಗೆ ಯಲ್ಲಾಪುರ ನಾಗರಿಕರು ಸನ್ಮಾನಿಸುವ ಮೂಲಕ ಅಭಿನಂದಿಸಿದರು. ಕೋವಿಡ್ ವಿಷಮ ಪರಿಸ್ಥಿತಿಯಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 63,000 ಬಡ ಕುಟುಂಬಗಳಿಗೆ ಹೆಬ್ಬಾರ್ ರೇಷನ್ ಕಿಟ್ ಹೆಸರಿನಲ್ಲಿ ದಿನಸಿ ಸಾಮಗ್ರಿಗಳನ್ನು ವಿತರಿಸುವ ಜೊತೆಗೆ 30,000 ಮೆಡಿಕಲ್ ಕಿಟ್ ವಿತರಿಸುವ ಮೂಲಕ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಬಡ ಜನರಿಗೆ ಆಸರೆಯಾಗಿದ್ದಾರೆ. ಸಚಿವರ ಈ ಸತ್ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸುವ ಉದ್ದೇಶದಿಂದ ಯಲ್ಲಾಪುರ ನಾಗರಿಕರು ಪಟ್ಟಣದ ತಿಲಕ್ ಚೌಕ್ನಲ್ಲಿ ಉದ್ಯಮಿ ಬಾಲಕೃಷ್ಣ ನಾಯಕ್ ಅವರ ನೇತೃತ್ವದಲ್ಲಿ ತಿಲಕ್ ಬಾಯ್ಸ್ ತಿಲಕ್ ಪರಿವಾರ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಚಿವರನ್ನು ಅವರ ಧರ್ಮಪತ್ನಿ ವನಜಾಕ್ಷಿ ಹೆಬ್ಬಾರ್ ಮತ್ತು ಪುತ್ರ ವಿವೇಕ್ ಹೆಬ್ಬಾರ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶಿವರಾಮ್ ಹೆಬ್ಬಾರ್ ಸರು, ಅವ್ರ ಕುಟುಂಬದವರು ನಮ್ಮ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆ ಮಾಡಿದಂಥ ಸೇವೆ ಮತ್ತು ಅವರು ಕೊಟ್ಟಂಥ 65,000 ಬಡ ಕುಟುಂಬಗಳಿಗೆ ಎರಡೆರಡು ಬಾರಿ ಕಿಟ್ಟು ಆಮೇಲೆ ಡಯಾಲಿಸ್ ಸೆಂಟರು ಆ್ಯಂಬುಲೆನ್ಸು ಎಲ್ಲ ಕೊಟ್ಟಿದ್ದು ನೋಡಿ ಅವರಿಗೆ ನಾವು ಏನು ಕೊಡ್ಬೋದು, ಏನು ಕೊಡಲಿಕ್ಕೂ ಆಗೋದಿಲ್ಲ ನಮ್ಮ ಹತ್ರ. ಅವರಂಥ ದೊಡ್ಡ ಮಹಾನ್ ಇವರಿಗೆ ಏನು ಕೊಡಲಿಕ್ಕೆ ಕೊಟ್ಟರು ಕಡಿಮೆ. ಆದರೆ ನಮ್ಮ ತಿಲಕ್ ಚೌಕ್ ತಿಲಕ್ ಪರಿವಾರ ಮತ್ತು ನಮ್ಮ ಒಂದು ಸ್ನೇಹಿತ ಸೇರಿ ಅವ್ರಿಗೆ ಏನಾದರೂ ಒಂದು ಸನ್ಮಾನ ಮಾಡಬೇಕಂತ ಅನಿಸಿತ್ತು. ಆ ಸನ್ಮಾನ ಅವರ ಇದಕ್ಕೆ ಒಂದು ಸಾಸಿವೆ ಕಾಳಷ್ಟು ಇದಲ್ಲ, ಆದರೂ ಅವರು ಮಾಡೋ ಈ ಕೆಲಸಕ್ಕೆ ನಾವು ಅವರಿಗೆ ಋಣಿಯಾಗಿದ್ದೇವೆ ಅಂತ ಹೇಳಿ ಒಂದು ಋಣ ಇದು ತೀರಿಸ್ಲಿಕ್ಕಂತ ಹೇಳಿ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವ್ರು ಬಂದು ಅವ್ರ ಫ್ಯಾಮಿಲಿಯವ್ರು ಬಂದು ನಮಗೆ ಭಾಳ ಖುಷಿಯಾಯಿತು. ಈ ಈ ಕೆಲಸಕ್ಕೆ ನಾವು ಅವ್ರ ಜೊತೆಗೆ ಯಾವಾಗಲೂ ಇರ್ತೇವೆ ಅಂತ ಹೇಳಿ ಅವ್ರ ಹತ್ರ ನಾನು ವಿನಂತಿ ಮಾಡಿಕೊಡ್ತೀನಿ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಚಿವರು, ನಾಗರಿಕರು ಸಲ್ಲಿಸಿದ ಅಭಿನಂದನಾ ಕಾರ್ಯ ನಿಜಕ್ಕೂ ಖುಷಿ ನೀಡಿದೆ. ಕ್ಷೇತ್ರದ ಜನರ ಶ್ರೇಯಸ್ಸನ್ನು ಸದಾ ನಾನು ಬಯಸುತ್ತೇನೆ. ಏನೇ ಕಷ್ಟಗಳಿದ್ದರೂ ನನ್ನ ಬಳಿ ಹೇಳಿಕೊಳ್ಳಿ, ನನ್ನಿಂದಾಗುವ ಸಹಾಯ ಸಹಕಾರ ನೀಡಲು ಸದಾ ಸಿದ್ಧನಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ವಿಧಾನಸಭಾ ಪರಿಷತ್ ಸದಸ್ಯರಾದ ಶಾಂತರಾಮ್ ಸಿದ್ದಿ, ಉದ್ಯಮಿ ಬಾಲಕೃಷ್ಣ ನಾಯಕ್, ಬಿಜೆಪಿ ಮಂಡಲಾಧ್ಯಕ್ಷರಾದ ಗೋಪಾಲಕೃಷ್ಣ ಗಾಂವ್ಕರ್, ಮಂಡಲ ಉಪಾಧ್ಯಕ್ಷರಾದ ಶಿರೀಶ್ ಪ್ರಭು ಹಾಗೂ ಪ್ರಮುಖರಾದ ಮುರಳಿ ಹೆಗಡೆ, ಭಾಸ್ಕರ್ ನಾರ್ವೇಕರ್ ಹಾಗೂ ಅಭಿಮಾನಿಗಳು, ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರು. ಕ್ಯಾನರಾ ಪ್ಲಸ್ ನ್ಯೂಸ್, ಯಲ್ಲಾಪುರ.